ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಂಡು ಬೆಲ್ ಐಕಾನ್ ಸಿಗುತ್ತೆ. ನಾವು ಯಾವುದೇ ಥರ ಹೊಸ ವಿಡಿಯೋ ಹಾಕಿದರೆ ನೀವು ಬೇಗ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ಯಾವ ಥರ ಅಂದರೆ ನಿಮ್ಮ ಫೋನ್ ಹೀಟ್ ಆಗೋದು, ಹ್ಯಾಂಗ್ ಆಗೋದು, ಮತ್ತು ಸ್ಲೋ ಆಗಿ ಚಾರ್ಜ್ ಆಗೋದು, ಏನೇ ಪ್ರಾಬ್ಲಮ್ ಇದ್ದರೂ ಹೇಗೆ ಕ್ಲಿಯರ್ ಮಾಡ್ಕೋದು, ಮತ್ತು ಹೇಗೆ ನಿಮ್ಮ ಫೋನ್ ಫ್ರೀಯಾಗಿ ಇಟ್ಟುಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕೂ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮ ಫೋನ್ ಚಾರ್ಜ್ ಹಾಕುವಾಗ ಏನು ಮಿಸ್ಟೇಕ್ ಮಾಡಿದರೆ ನಿಮ್ಮ ಫೋನ್ ಸ್ಲೋ ಆಗಿ ಚಾರ್ಜ್ ಆಗೋದು, ಹೀಟ್ ಆಗೋದು, ಮತ್ತು ಈ ಥರ ಪ್ರಾಬ್ಲಮ್ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಚಾರ್ಜ್ ಹಾಕುವ ಮುನ್ನ ಎಸ್ ಏನೇನು ಸೆಟ್ಟಿಂಗ್ನೂ ಆಫ್ ಮಾಡಬೇಕಾಗುತ್ತೆ ಅಂತ ಈ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನನ್ನ ನೋಟಿಫಿಕೇಶನ್ ಬಾರಲ್ಲಿ ನಿಮಗೆ ತೋರಿಸ್ತಾನೆ ಸ್ನೇಹಿತರೆ. ಇಲ್ಲಿ ನೋಡಿಸಿದರೆ ವೈಫೈ ಆನ್ ಇದೆ, ಮತ್ತು ಇಂಟರ್ನೆಟ್ ಕೂಡ ಆನ್ ಇದೆ, ಮತ್ತು ಬ್ಲೂಟೂತ್ ಕೂಡ ಆನ್ ಇದೆ ಸ್ನೇಹಿತರೆ, ಮತ್ತು ಲೊಕೇಶನ್ ಕೂಡ ಆನ್ ಇದೆ, ಮತ್ತು ಹಾಟ್ಸ್ಪಾಟ್ ಕೂಡ ಈಗ ಆನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ನೀವು ಈ ಥರ ಆಟೋಮೆಟಿಕ್ ಆನ್ ಇದ್ದರೆ ಸ್ನೇಹಿತರೆ, ನಿಮ್ಮ ಫೋನ್ ಚಾರ್ಜ್ ಹಾಕಿದಾಗ ಪ್ರೊಸೆಸರ್ ಹೆಚ್ಚಾಗುತ್ತೆ ಸ್ನೇಹಿತರೆ. ಪ್ರೊಸೆಸರ್ ಹೆಚ್ಚಾದಾಗ ಸ್ನೇಹಿತರೆ ಅಟ್ಟು ಒಂದೇ ಕಡೆ ಕಂಟ್ರೋಲ್ ಆಗಿಸ್ತೀರಿ, ಮೊಬೈಲ್ ಮಾಡಿದರೆ ಏನಿರುತ್ತೆ ಹೀಟ್ ಆಗೋದು, ಈ ಥರ ಪ್ರಾಬ್ಲಮ್ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ. ಇವನ್ನೆಲ್ಲ ನೀವು ಆಫ್ ಇದ್ದಾಗ ಚಾರ್ಜ್ ಹಾಕಿದರೆ ನಿಮ್ಮ ಫೋನ್ ಫ್ರೀಯಾಗಿ ಚಾರ್ಜ್ ಆಗುತ್ತೆ, ಮತ್ತು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ನೋಡಿ ಗೈಸ್, ನೀವು ಈ ಮಿಸ್ಟೇಕನ್ನು ಮಾಡೋಕೆ ಹೋಗ್ಬೇಡಿ ಸ್ನೇಹಿತರೆ. ಮತ್ತು ಎರಡನೇದಾಗಿ ನೋಡೋದಾದ ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಸ್ಟೋರೇಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸ್ಟೋರೇಜ್ ಯಾಕಂದರೆ ಸ್ನೇಹಿತರೆ, ಎಲ್ಲರ ಫೋನಲ್ಲಿ ಸ್ಟೋರೇಜ್ ಕೂಡ ಫ್ರೀಯಾಗಿ ಇರೋದಿಲ್ಲ ಸ್ನೇಹಿತರೆ. ಸಾಕಷ್ಟು ಜನ ಕಮ್ಮಿ ರ್ಯಾಮ್ ಇದ್ದು ಕಮ್ಮಿ ಸ್ಟೋರೇಜ್ ಇದನ್ನು ಫೋನನ್ನು ಪರಿಚಯ ಮಾಡಿರ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಮಾಡ್ಕೋತೀವಿ ಅಂದರೆ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಕೂಡ ಫ್ರೀಯಾಗಿ ಇಟ್ಟುಕೊಳ್ಬೇಕಾಗುತ್ತೆ. ಫ್ರೀಯಾಗಿ ಇಟ್ಟುಕೊಂಡ್ರೆ ಮಾತ್ರ ನಿಮ್ಮ ಫೋನ್ ಹ್ಯಾಂಗ್ ಆಗೋದು, ಮತ್ತು ಸ್ಟ್ರಾಕ್ ಆಗೋದು, ಈ ಥರ ಏನೇ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಫೋನ್ ಚಾರ್ಜ್ ಹಾಕಿದಾಗ ನಿಮ್ಮ ಫೋನ್ ಸ್ಟೋರೇಜ್ ಹೆಚ್ಚಾಗಿದ್ದರೆ ಆಟೋಮೆಟಿಕ್ ನಿಮ್ಮ ಫೋನ್ ಹೀಟ್ ಆಗೋದು, ಮತ್ತು ಸ್ಟ್ರಾಕ್ ಆಗೋದು, ಇಂಥದ ಕಾರಣ ಕೂಡ ಉಂಟಾಗಬಹುದು ಸ್ನೇಹಿತರೆ. ಈ ಮಿಸ್ಟೇಕ್ ಕೂಡ ಮಾಡೋಕೋಬೇಡಿ ಸ್ನೇಹಿತರೆ. ಇನ್ನು ಮೂರನೇದಾಗಿ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಪ್ಲಿಕೇಶನ್ಗೆ ಓಪನ್ ಮಾಡಿರ್ತಾರೆ ಸ್ನೇಹಿತರೆ. ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಆಟೋಮೆಟಿಕ್ ಬ್ಯಾಕ್ ಬಂದುಬಿಡ್ತಾರೆ ಸ್ನೇಹಿತರೆ. ಆಟೋಮೆಟಿಕ್ ಬ್ಯಾಕ್ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡೋದಾದರೆ, ಆಟೋಮೆಟಿಕ್ ಪ್ರಾಬ್ಲಮ್ ಏನಂದರೆ ಸ್ನೇಹಿತರೆ, ನಿಮ್ಮ ಫೋನ್ ರನ್ ಆಗ್ತಾಯಿದ್ದರೆ, ರನ್ ಆಗೋವಾಗ ಏನಂತಾರೆ ಒಮ್ಮೆಗೆ ಬ್ಯಾಕ್ ಬಂದಿರ್ತಾರೆ, ಅದು ಸರ್ವರ್ಲಿ ಕನೆಕ್ಟ್ ಆಗಿ ಆಟೋಮೆಟಿಕ್ ರನ್ ಆಗ್ತಾಯಿದೆ ಸ್ನೇಹಿತರೆ. ಈ ಥರ ಆಗೋದ್ರಿಂದ ನಿಮ್ಮ ಇಂಟರ್ನೆಟ್ ಕೂಡ ಖಾಲಿ ಆಗುತ್ತೆ ಸ್ನೇಹಿತರೆ ಬೇಗನೆ. ಅದಕ್ಕೆ ನೀವು ಮಾಡೋಕೆ ಅಂದರೆ ಯಾವ ಥರ ಬ್ಯಾಕ್ ಮಾಡ್ತಾರೆ ಈ ಥರ ಕ್ಲಿಯರ್ ಮಾಡಿದರೆ ಸ್ನೇಹಿತರೆ ಆಟೋಮೆಟಿಕಲ್ಲಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಹೇಳ್ಬೋದು. ಸ್ನೇಹಿತರೆ, ಈ ಥರ ಕ್ಲಿಯರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡಿದ್ಮೇಲೆ ಈ ಥರ ಕ್ಲಿಯರ್ ಮಾಡುವುದರಿಂದ ನಿಮ್ಮ ಫೋನ್ ಶೇಪಾಗಿ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಶೇಪಾಗಿ ಅಂದರೆ ಸ್ಲೋ ಆಗಿ ವರ್ಕ್ ಆಗೋದು, ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಥರ ಬ್ಯಾಕ್ ಬರಬೇಕು ಹೋಗ್ಬೇಡಿ ಸ್ನೇಹಿತರೆ. ಪೂರಾಗಿ ಅಪ್ಲಿಕೇಶನ್ ಓಪನ್ ಮಾಡಿದರೆ ಪೂರಾಗಿ ಕ್ಲಿಯರ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಓಪನ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನು ನೋಡೋದ ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಏನಾಗುತ್ತಂದರೆ ಬಹಳಷ್ಟು ಜನ ಇನ್ನೊಂದು ತಪ್ಪು ಮಾಡ್ತಾರೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಕೂಡ ಮಾಡೋದಿಲ್ಲ ಸ್ನೇಹಿತರೆ, ಆಟೋಮೆಟಿಕ್ ರನ್ ಆಗಿ ಇಟ್ಬಿಟ್ಟಿರ್ತಾರೆ ಸ್ನೇಹಿತರೆ. ಅಂದರೆ ನೋಡಿ ವಾರದಲ್ಲಿ ಒಂದು ಇಲ್ಲಿ ಮಿನಿಮಮ್ ಇಲ್ಲ ಅಂದರೂ ಸ್ನೇಹಿತರೆ ಒಂದು 3-4 ಬಾರಿ ನೀವು ಫೋನನ್ನು ಅನ್ಲಾಕ್ ಮಾಡಿ ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆಫ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಂದರೆ ಮುಖಾಂತರ ನಿಮ್ಮ ಫೋನ್ ಫ್ರೀಯಾಗಿ ಇರುತ್ತೆ, ಒಳಗಿನ ಸರ್ವರ್ ಎಲ್ಲ ಆಗುತ್ತಲ್ಲ ಹೀಟ್ ಆಗಿರೋದ್ರ ಸ್ವಲ್ಪ ಸ್ಲೋ ಆಗಿ ಅಂದರೆ ಏನಂತಾರೆ ಮೊಬೈಲ್ ಮಾಡಿದರೆ ವೈಬ್ರೇಷನ್ ಆಗೋದು, ಈ ಥರ ಶೀಟ್ ಆಗೋದು, ಮತ್ತು ಹ್ಯಾಂಗ್ ಆಗೋದ್ರ ಥರ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತು ಇನ್ನೊಂದು ಥರ ಮಿಸ್ಟೇಕ್ ಮಾಡೋಕೋಬೇಡಿ ಸ್ನೇಹಿತರೆ. ನಿಮ್ಮ ಫೋನ್ ಚಾರ್ಜ್ ಹಾಕಿ ಯೂಸ್ ಮಾಡೋದು ಮಾತ್ರ ಮಾಡೋಕೋಬೇಡಿ ಸ್ನೇಹಿತರೆ. ಒಮ್ಮೆ ನಿಮ್ಮ ಫೋನ್ ಚಾರ್ಜ್ ಹಾಕಿ ಯೂಸ್ ಮಾಡುವಾಗ ಏನಾದರೂ ನೀವು ಸರ್ವರ್ ಕೂಡ ಕನೆಕ್ಟ್ ಆದರೆ ಸ್ನೇಹಿತರೆ ಏನಾಗುತ್ತೆ, ಮೊಬೈಲಿಗೆ ಒಳಗೆ ಶಾರ್ಟೇಜ್ ಹೊಡಿತು ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಈ ಕಡೆ ಕರೆಂಟ್ ಪಾಸ್ ಆಗ್ತಾಯಿದ್ರೆ ಸ್ನೇಹಿತರೆ, ಮೇಲೆ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತಾಯಿದ್ರೆ ಒಳಗೆ ಮೊಬೈಲಿಗೆ ಎಫೆಕ್ಟ್ ಕಾರಣ ಆಗ್ಬೋದು ಸ್ನೇಹಿತರೆ. ಈ ಥರ ಮಿಸ್ಟೇಕ್ ಮಾಡೋಕೋಬೇಡಿ ಸ್ನೇಹಿತರೆ. ಮತ್ತು ಗೇಮ್ ಆಡೋದಾಗಿರ್ಬೋದು, ಹಾಗೆ ಇನ್ನೇ ಥರ ಕಾಲ್ ಮಾಡೋದಾಗಿರ್ಬೋದು, ಹಾಗೆ ಇನ್ನೇ ಫೋಟೋ ಎಡಿಟ್ ಮಾಡೋದಾಗಿರ್ಬೋದು, ಈ ಥರ ಮಿಸ್ಟೇಕ್ ಕೂಡ ಮಾಡೋಕೋಬೇಡಿ ಸ್ನೇಹಿತರೆ. ನಿಮ್ಮ ಫೋನ್ ಚಾರ್ಜ್ ಹಾಕಿದಾಗ ಸ್ಕ್ರೀನ್ ಆಫ್ ಮಾಡಿ ಇಡೋದು ಒಳ್ಳೆಯದಂತ ಹೇಳ್ತೇನೆ ಸ್ನೇಹಿತರೆ. ಮತ್ತು ಸ್ವಿಚ್ ಆಫ್ ಮಾಡಿಟ್ರಂತೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಸ್ನೇಹಿತರೆ. ಸ್ಪೀಡಾಗಿ ಚಾರ್ಜ್ ಆಗುತ್ತೆ, ಮತ್ತು ಏನೇ ಕ್ಲಿಯರ್ ಇದ್ದು ಅಂದರೆ ಏನೇ ಆಟೋಮೆಟಿಕ್ ಸ್ಪೀಡಾಗೈತೆ ರನ್ ಆಗಿ ಆಟೋಮೆಟಿಕ್ ನಿಮಗೆ ಕಂಪ್ಲೀಟ್ ಫುಲ್ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಈ ವಿಡಿಯೋ ಹೇಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.